ನಾನು ಈ ನಾಡಿನ ರೈತರ ಮುಂದೆ ಒಂದು ಘೋಷಣೆಯನ್ನು ಮಾಡಿದೆ, ದಯವಿಟ್ಟು ನೀವು ಆತ್ಮಹತ್ಯೆ ಮಾಡಿಕೊಂಡು ನಿಮ್ಮ ಕುಟುಂಬಗಳು ಅನಾಥರಾಗಬಾರದು, ನಿಮಗೆ ಜನ್ಮ ಕೊಟ್ಟಂಥ ನಿಮ್ಮ ತಂದೆ ತಾಯಂದರು, ನಿಮ್ಮನ್ನು ನಂಬಿರ್ತಕ್ಕಂಥ ನಿಮ್ಮ ಹೆಂಡತಿ ಮಕ್ಕಳು ಅನಾಥರು ಮಾಡಬೇಡಿ, ಜನತಾದಳ ಅಧಿಕಾರಕ್ಕೆ ಬಂದರೆ ನಿಮ್ಮ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಿಕೊಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದೆ. ನಾನು ಅವತ್ತು ಹೇಳಿದಾಗ ಇದೇ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಇವನು ಎಲ್ಲಿ ಮುಖ್ಯಮಂತ್ರಿ ಆಗ್ತಾನೆ, ಎಲ್ಲಿಂದ ದುಡ್ಡು ತರ್ತಾನೆ ಸಾಲ ಮನ್ನಾ ಮಾಡಲಿಕ್ಕೆ, ಈ ರೀತಿಯ ಲಘುವಾಗಿ ಮಾತುಗಳನ್ನು ಆಡಿದಂಥ ಕಾಂಗ್ರೆಸ್ನ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಕೊನೆಗೆ ನನ್ನ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಬರಲಿಲ್ಲ, ಕೇವಲ 37 ಸ್ಥಾನವನ್ನು ಮಾತ್ರ ಈ ನಾಡಿನ ಜನತೆ ನನಗೆ ಅಧಿಕಾರ ಕೊಟ್ರಿ, ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ರಿ. ಆ 37 ಜನ ಶಾಸಕರ ಬೆಂಬಲದೊಂದಿಗೆ ಯಾರು ನಮಗೆ ಅಧಿಕಾರ ಸಿಗೋದಿಲ್ಲ ಅಂದರು, ಅವರೇ ನಮ್ಮ ಮನೆ ಬಾಗಿಲಿಗೆ ಬಂದು ಇವತ್ತು ಸರ್ಕಾರ ಮಾಡಬೇಕು ಅಂತ ಏನು ಬಂದರು. ಅವತ್ತು ಸಹ ನಾನು ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಮಾಡಲಿಕ್ಕೆ ಹೋದರೆ ರೈತರ ಸಾಲ ಮನ್ನಾಗೂ ನಮ್ಮ ಪಕ್ಷಕ್ಕೂ ಸಂಬಂಧ ಇಲ್ಲ, ನಾವು ಕೊಟ್ಟಂಥ ನಮ್ಮ ಭಾಗ್ಯ ಕಾರ್ಯಕ್ರಮಗಳು ಮುಂದುವರಿಬೇಕು, ನಾವು ಹಂಚಿಕೆ ಮಾಡಿರ್ತಕ್ಕಂಥ ಒಂದು ಬಿಡುಗಾಸನ್ನ ಕಡಿಮೆ ಮಾಡಲಿಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ ಅಂದರು. ಆಯಿತು ಸ್ವಾಮಿ, ಕಾಂಗ್ರೆಸ್ನವರು ನೀವೇನು ಕಾರ್ಯಕ್ರಮ ಕೊಟ್ಕೊಂಡಿದ್ದೀರಿ, ಹಣ ಹಂಚಿಕೆ ಮಾಡ್ಕೊಂಡಿದ್ದೀರಿ, ಒಂದು ಬಿಡುಗಾಸನ್ನು ಕಡಿಮೆ ಮಾಡದೆ ಆ ಹಣವನ್ನು ನಿಮ್ಮ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ಸರ್ಕಾರದಿಂದ ಕೊಟ್ಟು ನನ್ನ ರೈತರ ಸಾಲವನ್ನು ಮನ್ನಾ ಮಾಡ್ತಕ್ಕಂಥ ಮಾತೇನು ಕೊಟ್ಟಿದ್ದೇನೆ ಅದನ್ನು ಉಳಿಸ್ಕೋತೀನಿ ಅಂತ ಹೇಳಿ 14 ತಿಂಗಳಲ್ಲಿ 25,000 ಕೋಟಿ ರೂಪಾಯಿಗಳನ್ನು ನನ್ನ ರೈತರ ಸಾಲ ಮನ್ನಾಗೆ ಕೊಟ್ಟಂಥ ಒಂದು ಸರ್ಕಾರ ಈ ದೇಶದಲ್ಲಿದ್ದರೆ ಅದು ನೀವು ಬೆಳೆಸಿರ್ತಕ್ಕಂಥ ಈ ಜನತಾದಳ. ನನಗೀಗ ಇಲ್ಲಿ ಯಾರೋ ಹೇಳ್ತಾ ಇದ್ರು, ಇವತ್ತು ಬೆಳಗ್ಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಎಂತಕ್ಕಂಥ ಮಾತನ್ನ ಅತ್ಯಂತ ಲಘುವಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಈಗ ತಾನೇ ನಾನು ಇಲ್ಲಿ ವೇದಿಕೆಯಲ್ಲಿ ನಿಮ್ಮ ಮುಂದೆ ಮಾತನಾಡ್ಲಿಕ್ಕೆ ಬಂದಾಗ ನನ್ನ ಕಿವಿಲಿ ಬಂದು ಹೇಳ್ತಾ ಇದ್ದಾರೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಪಂಚರತ್ನ ಕಾರ್ಯಕ್ರಮ ನನಗೆ ದೇವರ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇನೆ ಅಂತಕ್ಕಂಥದ್ದು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ಈ ನಾಡಿನ 6.5 ಕೋಟಿ ಜನತೆಯ ಕಷ್ಟಗಳನ್ನು ಪ್ರತಿನಿತ್ಯ ನಾನು ನೋಡ್ತಾ ಇದ್ದೇನೆ, ಪ್ರತಿನಿತ್ಯ ನೋಡ್ತಾ ಇದ್ದೇನೆ. ಮೊನ್ನೆಯ ದಿನ ದಾವಣಗೆರೆ ಜಿಲ್ಲೆ, ಬಹುಶಃ ಶಿವಶಂಕರ್ ಅವರು ನನಗೆ ಪತ್ರ ಕಳಿಸಿದ್ರು, 2 ಕುಟುಂಬದಲ್ಲಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ನ ಕಾಯಿಲೆಯಿಂದ, ಕ್ಯಾನ್ಸರ್ ಕಾಯಿಲೆಯಿಂದ ಒಂದು ಕುಟುಂಬಕ್ಕೆ 28 ಲಕ್ಷದ ಆಸ್ಪತ್ರೆಯ ಖರ್ಚು ವೆಚ್ಚದ ಬಿಲ್ ಕೊಟ್ಟಿದ್ದಾರೆ, ಇನ್ನೊಂದು ಕುಟುಂಬಕ್ಕೆ 24 ಲಕ್ಷ ರೂಪಾಯಿಗಳು ಕಟ್ಟಬೇಕು ಅಂತ ಕೊಟ್ಟಿದ್ದಾರೆ. ಶಿವಶಂಕರ್ ಅವರು ಎರಡೊಬ್ಬರಿಗೂ ಪತ್ರ ಕಳಿಸಿ ನನ್ನ ಹತ್ರ ಕಳಿಸಿದ್ರು, ಸಣ್ಣ ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ. ಎಲ್ಲಿಂದ ಆ ಕುಟುಂಬ 28 ಲಕ್ಷ ತರಲಿಕ್ಕೆ ಸಾಧ್ಯ, ಎಲ್ಲಿಂದ 24 ಲಕ್ಷ ಕಟ್ಟಲಿಕ್ಕೆ ಸಾಧ್ಯ? ಸಿದ್ದರಾಮಯ್ಯನವರೇ, ಇವತ್ತು ಈ ಒಂದು ಪಕ್ಷ ಉಳಿದಿರ್ತಕ್ಕಂಥದ್ದು, ಈ ಪಕ್ಷದ ಬದ್ಧತೆ ಇರತಕ್ಕಂಥದ್ದು ಆ ಬಡ ಕುಟುಂಬಗಳೇನಿದ್ದಾರೆ, ನಿಮ್ಮ ಭಾಗ್ಯ ಕಾರ್ಯಕ್ರಮಗಳಿಂದ ಈ ಬಡ ಕುಟುಂಬಗಳು ಇವತ್ತು ಬದುಕಲಿಕ್ಕೆ ಆಗಿಲ್ಲ. ಪ್ರತಿನಿತ್ಯ ನನ್ನ ಮುಂದೆ ಬರ್ತಕ್ಕಂಥ ಜನರ ಬದುಕನ್ನ ನಾನು ಕಾಣ್ತಾ ಇದ್ದೇನೆ. ಮೊನ್ನೆಯ ದಿನ ಇದೇ ನನ್ನ ಹಾಸನ ಜಿಲ್ಲೆ ದುದ್ದ ಗ್ರಾಮದಿಂದ ಬ್ರೈನ್ ಡ್ಯಾಮೇಜ್ ಆಗಿದೆ, ಆಪರೇಷನ್ ಆಗಿದೆ, ಬುದ್ಧಿ ಸ್ವಾಧೀನ ಆಗಿದೆ. 3 ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡು, ಆ ಹೆಣ್ಣು ಮಗಳು ಗಂಡನ ಕರ್ಕೊಂಡು ನಮ್ಮ ಬದುಕನ್ನು ಏನಾದರೂ ಮಾಡಿ ಕಟ್ಕೊಡಿ ಅಂತಕ್ಕಂಥ ಕಣ್ಣೀರನ್ನು ಹಾಕೊಂಡು ಬಂದು ನಿಂತ್ಕೋತಾಳೆ ಮನೆ ಮುಂದೆ. ಇದೇ ಸಾಗರ ತಾಲೂಕು ಕಾಗೋಡು ತಿಮ್ಮಪ್ಪನವರ ಕ್ಷೇತ್ರ, ಒಂದು ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥ ಹೆಣ್ಣು ಮಗಳು ಒಂದು ಪಾನಿಪುರಿ ಅಂಗಡಿ ಹಾಕೊಳ್ಳಿಕ್ಕೆ ನನಗೊಂದು ಆರ್ಥಿಕ ನೆರವು ಕೊಟ್ಟರೆ ಯಾಕೋ ಬದುಕ್ತೀನಿ, ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತೇಳೆ. ಸರ್ಕಾರದ ಅಧಿಕಾರಿಗಳಿಗೆ, ಅಂಬೇಡ್ಕರ್ ನಿಗಮಕ್ಕೆ ನಾನು ಮನವಿ ಮಾಡಿದರೆ 2.5 ತಿಂಗಳಾದರೂ ಒಂದು ಬಿಡುಗಾಸನ ಹೆಣ್ಣು ಮಗಳಿಗೆ ಕೊಡೋದಿಲ್ಲ, ದಲಿತ ಕುಟುಂಬದ ಹೆಣ್ಣು ಮಗಳು. ಇದು ನೀವು ಕೊಟ್ಟಂಥ ಕಾರ್ಯಕ್ರಮ ಸಿದ್ದರಾಮಯ್ಯನವರೇ.
ಇದು ಬೊಮ್ಮಾಯಿಯವರೇ ನೀವು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಆ ಹೆಣ್ಣು ಮಗಳೇ ನಾನು 10,000 ರೂಪಾಯಿ ದುಡ್ಡು ಕೊಟ್ಟರೆ ಪಾಪ ಏನೋ ಖುಷಿಯಾಗಿ ಓದ್ಲು. ಆ ಪಾಣಿಪುರಿ ಮಾರಾಟ ಮಾಡಲಿಕ್ಕೆ ಒಂದು ಗಾಡಿ ಬೇಕಲ್ಲ, ಯಾವುದು ಟೈರ್ ಗಾಡಿಗಳು ಉಪಯೋಗ ಮಾಡ್ತಾರಲ್ಲ ಬಡವರು, ಅದನ್ನ ಖರೀದಿ ಮಾಡಲಿಕ್ಕೆ ಮತ್ತು ಪಾಣಿಪುರಿ ವ್ಯಾಪಾರ ಮಾಡಲಿಕ್ಕೆ ಬಂಡವಾಳ ಹಾಕೊಳ್ಳಿಕ್ಕೆ 80,000 ಆಗುತ್ತೆ ಅಂತ ಮತ್ತ ಹೆಣ್ಣು ಮಗಳು ಬಂದ್ಲು. ನಾನು ಕೊಟ್ಟಂತ 10,000 ಆಗಲೇ 1,000 ಕಳೆದಿದ್ದಾಳೆ. ಇದು ಈ ನಾಡಿನ ಬಡವರ ಪರಿಸ್ಥಿತಿ. ನಾನು ಈ ವೇದಿಕೆಯ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ, ಈ ಜಾತ್ಯಾತೀತ ಜನತಾದಳ ಬರೀ ರೈತರ ಸಾಲ ಮನ್ನಾ ಬಗ್ಗೆ ಮಾತನಾಡ್ತಾರೆ ಅಂತಕ್ಕಂತ ಭಾವನೆಯನ್ನ ಬಿಟ್ಟುಬಿಡಿ. ಇದೇ ಕೋಲಾರ ಜಿಲ್ಲೆಯಲ್ಲಿ ವೆಂಕಟಶಿವರೆಡ್ಡಿ ಅವರು ಕೂತಿದ್ದಾರಲ್ಲಿ, ಕಳೆದ ಬಾರಿ ಅವರು ಚುನಾವಣೆಯಲ್ಲಿ ಸೋಲಲಿಕ್ಕೆ ಕಾರಣ ಆ BDCC ಬ್ಯಾಂಕ್ನ ನಿಮ್ಮ ಜಿಲ್ಲಾ ಬ್ಯಾಂಕನ್ನು ದುರುಪಯೋಗ ಪಡಿಸಿಕೊಂಡು ಆ ಸ್ತ್ರೀ ಶಕ್ತಿ ಸಂಘದ ಹೆಣ್ಣು ಮಕ್ಕಳಿಗೆ ಹಣ ಕೊಟ್ಟು ಮತ ಪಡೆದು ಇವತ್ತು ವೆಂಕಟಶಿವರೆಡ್ಡಿ ಅವರು ಸೋಲ್ತಕ್ಕಂಥದ್ದು ಆದಂಥ ಘಟನೆ. ಈಗ ಹೇಳ್ತಾರೆ ಸ್ತ್ರೀ ಶಕ್ತಿ ಸಂಘದ ಸಾಲ ಮನ್ನಾ ಆಗಬೇಕು ಅಂತ ಹೇಳಿ. ನಾನು ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ ನನ್ನ ತಾಯಂದಿರಿಗೆ, ನಾನು 18 ಏನು ಮುಖ್ಯಮಂತ್ರಿ ಆದೆ, ಎರಡನೇ ಬಾರಿ ರೈತರ ಸಾಲ ಮನ್ನಾ ಮಾಡಿದ ನಂತರ ಈ ನಾಡಿನ ಆ ಸ್ತ್ರೀ ಶಕ್ತಿ ಸಂಘಗಳ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನನ್ನ ಚಿಂತನೆ ಇತ್ತು. ಅದೇನು ಬಹಳ ದೊಡ್ಡ ಮತ ಅಲ್ಲ, ಇಡೀ ರಾಜ್ಯದಲ್ಲಿ ಕೇವಲ 1,000 ಕೋಟಿ ರೂಪಾಯಿಗಳು ಈ ನಾಡಿನ ಸ್ತ್ರೀ ಶಕ್ತಿ ಸಂಘದ ನನ್ನ ತಾಯಂದಿರು ಮಾಡಿರ್ತಕ್ಕಂಥ ಸಾಲ ಹೊರಬಾಕಿ, ಅದನ್ನು ಸಂಪೂರ್ಣ ಮನ್ನಾ ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದೆ. ಅಷ್ಟರಲ್ಲಿ ಇದೇ ಸಿದ್ದರಾಮಯ್ಯನವರು ಇದೇ ಯಡಿಯೂರಪ್ಪನವರು ಸೇರಿ ಆ ಮೈತ್ರಿ ಸರ್ಕಾರವನ್ನು ಪತನ ಮಾಡಿದ್ರು. ಇಲ್ಲೇ ಹೋಗಿದ್ರೆ ಸ್ತ್ರೀ ಶಕ್ತಿ ಸಂಘಗಳ ಸಾಲವೂ ಮನ್ನಾ ಆಗ್ತಾ ಇತ್ತು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.